ದ ಮೋಸ್ಟ್ ಬ್ರಿಲಿಯಂಟ್ ಮ್ಯಾನ್ ಆಫ್ ಇಂಡಿಯಾ, ನನ್ ಫ್ಯೂಚರ್ ಮಾವ ಅವ್ರ ಗ್ಯಾಂಗ್ ಸಮೇತ ಬಂದಿದ್ದಾರೆ. ಈಗ ತೋರ್ಸು ನಿನ್ ಬ್ರೈನ್ ಪವರ್ನ ಕಣ್ಣ. ಇಪ್ಪುಡು ಚೂಡು. அண்ணா கூல கூல் ட்ரிங்க்ஸ் குடியண்ணா. ஹெட்கலண்ணா. அண்ணா நீ நம்ம ஏரியாக்கு பந்திதிரல்ல அண்ணா, நம்ம ஏரியா ஃபுல் பவன் ஆகோய்த்தண்ணா. ஃபுல் பவன் ஆகோய்த்தண்ணா. அண்ணா ನಿಮ್ಮನ್ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು, ನಿಮ್ಮನ್ ಒಂದ್ಸಲ ಅಣ್ಣ ಗುರಾಯಿಸ್ಬೇಡಣ, ನಿಮ್ಮನ್ ಒಂದ್ಸಲ ಟಚ್ ಮಾಡ್ಬೇಕು ಅಂತ ಎಷ್ಟು ಕನ್ಸ್ ಕಂಡಿದೆ ಗೊತ್ತಾಣ ನಾನು. ಆ ಶ್ರೀಕೃಷ್ಣ ಪರಮಾತ್ಮ ಕುಚಲನ್ ಮನೆಗೆ ಬಂದಾಗೆ, ಆ ಶ್ರೀರಾಮಚಂದ್ರ ಶಬರಿ ಗುಡ್ಸ್ಲಕ್ ಬಂದಾಗೆ, ಇವತ್ತು ನಮ್ಮ ಏರಿಯಾಗ ಬಂದ್ಬಿಟ್ರಲ್ಲ ಅಣ್ಣ. ಅಣ್ಣ ಇಲ್ಲಿ ಫುಲ್ ಖುಷಿ ಅಣ್ಣ, ಫುಲ್ ಹ್ಯಾಪಿ ಅಣ್ಣ. ಹಲೋ, ಓವರ್ ಆಕ್ಟಿಂಗ್ ಸಾಕಮ್ಮ. ಏನ ನೀನೇನ್ ದೊಡ್ಡ ರೌಡಿನ? ನಾನು ಅಣ್ಣ, ನಾನೇ ಅವ್ರು ರೌಡಿ ಅಣ್ಣ. ನಿಮ್ ಮುಂದೆ ಅಣ್ಣ ನಾನು ನಿಮ್ ಮುಂದೆ ಜುಟ್ಟು ಕುನ್ನಿ ನಾಯಿ ಕುನ್ನಿ ಬಚ್ಚ ಅಣ್ಣ ನಾನು. ಅಣ್ಣ ನೀವ್ ಯಾಕಣ್ಣ ಬರಕ್ ಹೋದ್ರಿ ಇಲ್ಲಿಗೆ? ನಿನಗೋಸ್ಕರ. ನನಗೋಸ್ಕರ ಬಂದ್ರ? ನೀವೆಲ್ಲ ಅಯ್ಯಯ್ಯೋ ಅಣ್ಣ, ನೀವೆಲ್ಲ ನನಗೋಸ್ಕರ ಯಾಕೆ ಬರಕ್ ಹೋಗಿದ್ರಿ? ಒಂದು ಫೋನ್ ಕಾಲ್ ಬೇಡ, ಒಂದು ಮಿಸ್ ಕಾಲ್ ಕೊಟ್ಟಿದ್ರೆ ನಾನೇ ಒಂದೇ ಕಾಲೇ ಟಕ 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 ಅಂತ ಓಡ್ ಬಂದ್ಬಿಡ್ತಿದ್ದಲ್ಲ ಅಣ್ಣ. ಅಣ್ಣ ಓವರ್ ಆಕ್ಟಿಂಗ್ ಬೇಡ ಅಂತ ಹೇಳಿದೆ. ಎಲ್ಲೋ ಕಮಿಷನರ್ ಮಗಳು? ಅಣ್ಣ ನನ್ನ ಹತ್ರನೇ ಭದ್ರವಾಗಿದ್ದಾರೆ, ನೀವು ಬಂದಿರಲಿಲ್ಲ ಅಂದ್ರೆ ಇನ್ ಸ್ವಲ್ಪ ಹೊತ್ತಿಗೆ ನಾನೇ ಬರ್ತಿದ್ದಣ್ಣ. ಯಾಕೆ? ಅಣ್ಣ ನಾನು ಯಾರೋ ದೊಡ್ಡ ರೌಡಿ ಅಂತ ಕಮಿಷನರ್ ಅವರು ಮಗಳನ್ನ ನನ್ನ ಹತ್ರ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಿಮ್ಮ ಮನೆ ಸೊಸೆ ಆಗೋಳು ಆ ಹುಡುಗಿ ಅಂತ ನನಗೆ ಗೊತ್ತಿರಲಿಲ್ಲ ಅಣ್ಣ. ಪ್ರಾಮಿಸ್ ಪ್ರಾಮಿಸ್, ಈಗ ಟೂ ಮಿನಿಟ್ಸ್ ಮುಂಚೆ ಗೊತ್ತಾಯ್ತಣ್ಣ. ಹೇ, ಗೊತ್ತಾದ್ಮೇಲೆ ಯಾವ ಧೈರ್ಯದಲ್ಲಿ ಇನ್ನೂ ಇಲ್ಲೇ ಇಟ್ಕೊಂಡಿದ್ಯಾ? ನನ್ನ ಟೋಟಲ್ ಲೈಫಲ್ಲಿ ಸಿಕ್ಕಿರೋ ಅದೃಷ್ಟ ಅಣ್ಣ ಇದು. ಅಣ್ಣನ ಮನೆ ಸೊಸೆ ಆಗೋ ಹುಡುಗಿನ ನಾನು ಕ್ಲೀನಾಗಿ ನೋಡಿಕೊಂಡ್ರೆ ಅಣ್ಣ ಎಷ್ಟು ಖುಷಿಯಾಗಲ್ಲ ಅಲ್ವಾ ಅಣ್ಣ? ನೀನ್ ನೋಡ್ಕೊಳ್ಳೋದೇನು ಬೇಕಾಗಿಲ್ಲ, ಅವಳನ್ನ ಕಳಿಸ್ಕೊಡು. ಅಣ್ಣ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಣ್ಣ? ಅಣ್ಣನ ಮನೆಗೆ. ಮನೆಗೆ ಕರ್ಕೊಂಡೋಗಿ ಏನ್ ಮಾಡ್ತೀರಾ ಅಣ್ಣ? ಅವಳನ್ನ ಕರ್ಕೊಂಡೋಗಿ ರೂಮಲ್ಲಿ ಕೂಡ ಹಾಕ್ತೀರಾ, ಆಗೇನಾಗುತ್ತೆ ಸ್ವಲ್ಪ ನಿಮ್ಮ ಲೆಫ್ಟ್ ನೋಡಿ. ಆ ಹುಡುಗಿ ಹೆದರು ಪುಕ್ಲಿ ಆಗಿದ್ರೆ ಮದುವೆ ಮಾಡ್ಕೊಳ್ಳೋದು ಇಷ್ಟ ಆಗದೆ ಸತ್ತೋಗ್ತಾಳೆ. ಒಂದು ವೇಳೆ ಆ ಹುಡುಗಿ ಧೈರ್ಯವಂತೆ ಆಗಿದ್ರೆ ಸ್ವಲ್ಪ ನಿಮ್ಮ ರೈಟ್ ನೋಡಿ. ಫಸ್ಟ್ ಡೇನೆ ಆಪಲ್ ಕಟ್ ಮಾಡೋ ಚಾಕುವಿಂದ ನಿಮ್ ಮಗನ್ ಕುತ್ಕೇನಾ ಕತ್ತರಿಸ್ಬಿಡ್ತಾಳಣ್ಣ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅಣ್ಣ ಇವೆರಡರಲ್ಲಿ ಯಾವ್ದು ನಡೆದ್ರು ನಿಮ್ಗೆ ಹುಡುಗಿನೂ ಸಿಗಲ್ಲ, ಹುಡುಗನೂ ಸಿಗಲ್ಲ, ಮರ್ಯಾದೆನೂ ಸಿಗಲ್ಲ ಅಣ್ಣ. ಅಂದ್ರೇನು? ನಮ್ಮ ಆದಿ ಆ ಹುಡುಗಿನ ಬಿಟ್ಬಿಡ್ಬೇಕಾ? ನಾನು ಆಗ ಹೇಳ್ದಣ್ಣ ಅಣ್ಣ, ಒಂದು ತಿಂಗಳು ಆ ಹುಡುಗಿನ ನನ್ನ ಹತ್ರ ಬಿಟ್ಬಿಡಿ. ಬಿಟ್ಬಿಟ್ರೆ ಆ ಹುಡುಗಿಗೆ ತಿಳುವಳಿಕೆ ಹೇಳ್ಕೊಟ್ಟು ಅಣ್ಣ ಯಾರು, ಅಣ್ಣನ ರೇಂಜ್ ಏನು ಅಂತ ನೈಸಾಗಿ ತಲೆಲಿ ಎಕ್ಸಿ ಬ್ರೈನ್ ವಾಶ್ ಮಾಡಿ ನಿಮ್ಮ ಮನೆ ಸೊಸೆ ಆಗೋದಕ್ಕೆ ಟ್ರೈನಿಂಗ್ ಕೊಟ್ಟು ಆ ದಿನ ಅವಳೆ ಓಡ್ ಬಂದು ಲವ್ ಮಾಡಬೇಕು. ಹಾಗೆ ಮಾಡ್ತೀನಣ. ಲೇ ಲೇ, ನಾನು ಆವಾಗ್ಲಿಂದ ನೋಡ್ತಾನೆ ಇದ್ದೀನಿ. ಏನ ನಿನ್ನ ಕಣ್ಣಿಗೆ ನಾವೆಲ್ಲ ಏನ್ ತೆಪ್ಪರ್ ನನ್ ಮಕ್ಕಳ ತರ ಕಾಣ್ತಾ ಇದೀವಾ?
ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಡ್ರಾಮಾ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ನಡೆ. ನೋಡೋಣ ಅಣ್ಣ, ನೋಡೋಣ. ದಾಸಣ್ಣಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ತಪ್ಪೇನಿಲ್ಲ ಬಿಡೋಣ. ದಾಸಣ್ಣ ಒಂದು ಕೆಲಸ ಮಾಡು, ನನ್ನ ಜೊತೆ ನೀನು ಇಲ್ಲಿ ಒಂದು ತಿಂಗಳು ಇದ್ಬಿಡು. ಅಯ್ಯೋ, ನಿನ್ನ ಏನ ನೀನು ಹೇಳೋದು? ನಾನು ಒಂದು ತಿಂಗಳು? ಹೌದಣ್ಣ, ಆ ಹುಡುಗಿ ಟ್ರೈನಿಂಗ್ ಕೊಡೋದಲ್ಲ, ನಾನೇನು ತಪ್ಪು ಮಾಡಿದ್ರೆ ದಾಸಣ್ಣ ಇಲ್ಲೇ ಇದ್ದು ಬೂಟಲ್ಲಿ ಹೊಡೆದು ನಾನು ಸರಿ ಮಾಡ್ಬೋದಲ್ಲಣ್ಣ. ಹ್ಞೂ ಅಣ್ಣ, ಈ ಮದುವೆ ಆದರೆ ಆ ದಿನ ತುಂಬ ಖುಷಿ ಆಗ್ತಾರೆ, ನಮ್ಮ ದೊಡ್ಡಣ್ಣ ಇನ್ನೂ ತುಂಬ ತುಂಬ ಖುಷಿ ಆಗ್ತಾರೆ, ಅರ್ಥ ಮಾಡ್ಕೊಳ್ಳೋಣ. ಏನ್ ಮಾತಾಡ್ತಿದ್ದೆ ಅಣ್ಣ? ಅಣ್ಣ ಶ್ರೀರಾಮ, ನೀನು ಲಕ್ಷ್ಮಣ, ನಾನು ಆಂಜನೇಯ, ನಾವೆಲ್ಲರೂ ಸೇರಿ ಸೀತಾಮಾತೆಯನ್ನು ಗೆದ್ದು ಆದಿ ಅಣ್ಣಗೆ ಮದುವೆ ಮಾಡೋಣ. ಆದಿ ಅಣ್ಣಗೆ ನಾನು ಮದುವೆ ಮಾಡಲಿಲ್ಲ ಅಂದ್ರೆ ನನ್ನ ಟಿಶ್ಕು ಟಿಶ್ಕು ಸಾಯಿಸ್ಬಿಡಿ. ಈ ಹುಡುಗ ಹೇಳ್ತಿರೋದು ನನಗೆ ಸರಿ ಅನ್ನಿಸ್ತಿದೆ. ಅಣ್ಣ, ಇವನ್ ನಿನಗೆ ಏನೋ ಮೋಡಿ ಮಾಡ್ತಾನೆ. ನೀನು ಇಲ್ಲೇ ಇದ್ದು ಏನೋ ಆಗ್ದರಗ್ ನೋಡ್ಕೋ. ಅದು ಹಾಗಲ್ಲಣ್ಣ, ನನ್ನ ಮಾತು ಇನ್ನೇನು ಮಾತಾಡ್ಬೇಡ. ಈ ಒಂದು ತಿಂಗಳು ನೀನು ಇಲ್ಲೇ ಇರು. ಆ ಹುಡುಗಿ ಇಲ್ಲಿದ್ರೇನೆ ನಮಗೂ ಸೇಫ್ಟಿ. ಆದಿ ಕುಡ್ದು ಏನಾದ್ರು ಮಾಡ್ಬಿಟ್ರೆ ಎಡವಟ್ ಆಗ್ಬಿಡತ್ತೆ. ಅದಲ್ಲಣ್ಣ, ನಾನಿಲ್ಲಿ ಒಂದು ತಿಂಗಳಿರೋದು ಅಂದ್ರೆ ಅಣ್ಣ ಹೇಳ್ದಲ್ ಮುಗೀತು, ಅಣ್ಣ ಹೇಳ್ದಲ್ ಮುಗೀತು. ಅಣ್ಣ ನಿಮ್ಮ ಇಲ್ಲ ಅಂತ ಹೇಳೋಣ. ದಾಸಣ್ಣ ಇಲ್ಲೇ ಇರ್ತಿರಲ್ಲ ಅಣ್ಣ. ಅಣ್ಣ ಹೂವಿನ ತರ ನೋಡ್ಕೋತೀನಿ, ಇರ್ತಿರಲ್ಲ ಅಣ್ಣ. ಇರ್ತಾರೆ, ಇಲ್ಲೇ ಇರ್ತಾರೆ ಅಣ್ಣ. ಇರ್ಲೇಬೇಕು ಅಷ್ಟೇ, ನಡೀರೋ. ಅಣ್ಣ ಬಾಯ್, ಅಣ್ಣ ಸಿ ಯು. ದಾಸಣ್ಣ ವೆಲ್ಕಮ್ ಅಣ್ಣ. ಹ್ಮ್.